ಮೂವಿ ಹೆಸರು ಮಲಯಾಳಂ ಭಾಷೆಯ ಆವೇಶಂ ಪ್ರೈಮ್ನಲ್ಲಿದೆ. ಮೂವಿ ಶುರುವಿನಲ್ಲಿ ಪೇರೆಂಟ್ಸ್ಗಳು ಮಕ್ಕಳನ್ನ ಕರ್ಕೊಂಡು ಒಂದು ಇಂಜಿನಿಯರಿಂಗ್ ಕಾಲೇಜಿಗೆ ಬಂದವರೆ ಬೆಂಗಳೂರಿನಲ್ಲಿ. ಸಿಕ್ಕಾಪಟ್ಟೆ ದೊಡ್ಡ ಕಾಲೇಜು, ಹಾಸ್ಟೆಲ್ಗೂ ಸೇರಿಸೋದು ಅಂತ ಡಿಸೈಡ್ ಮಾಡವ್ರೆ ಪೇರೆಂಟ್ಸ್ಗಳು. ಅಷ್ಟರಲ್ಲಿ ಕಾಲೇಜ್ನ P1 ಬಂದ್ಬಿಟ್ಟು, ಹಾಸ್ಟೆಲ್ ಸರಿ ಇಲ್ಲ ಮರ್ರೆ, ಮಕ್ಕಳು ಚೆನ್ನಾಗಿ ಎಣ್ಣೆ ಹೊಡಿತಾರೆ, ಅವಾಗವಾಗ ಕಿತ್ತಾಡ್ತಾರೆ, ಬಟ್ ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಇನ್ನೊಂದೊಂದು PG ಇದೆ, ಆ PGನಲ್ಲಿ ನೀವು ಸೇರಿಸಿದ್ರೆ ಮಕ್ಕಳನ್ನ ತುಂಬಾ ಚೆನ್ನಾಗಿ ಓದ್ತಾರೆ, ಅಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಆಗೂ ಇದೆ PG ಅಂತ ಹೇಳ್ತಾರೆ. ಹೌದೇನೋ ಅಂತ ನಂಬಿಕೊಂಡು ಅಪ್ಪ ಅಮ್ಮ ಮಕ್ಕಳನ್ನ PGಗೆ ಸೇರಿಸ್ಬಿಡ್ತಾರೆ. ಈಗ ಈ PGನಲ್ಲಿ 3 ಜನ ಹುಡುಗರ ಫ್ರೆಂಡ್ಶಿಪ್ ಗಾಢವಾಗಿ ಬೆಳೆಯುತ್ತೆ. ಈ 3 ಜನ ಫ್ರೆಂಡ್ಗಳ ಕಥೆನೆ ಇಡೀ ಮೂವಿ. ಓಕೆ, 3 ಜನ ಫ್ರೆಂಡ್ಗಳ ಹೆಸರು, ಒಬ್ರು ಶಾಂತನು, ಒಬ್ರು ಬಿಬಿ, ಒಬ್ರು ಅಜ್ಜು. ಬಟ್ ಆ P1 ಹೇಳ್ದಂಗೆ ಈ PG ಎಂತದು ಸ್ಟ್ರಿಕ್ಟ್ ಇಲ್ಲ. ರಾತ್ರಿ ಆಗ್ತಿದ್ದಂತೆ ಎಲ್ರು ಎಣ್ಣೆ ಹೊಡಿಯೋದು, ಸಿಗರೆಟ್ ಸೇದೋದು ಎಲ್ಲ ಶುರು ಹಚ್ಕೊಂಡವ್ರೆ. ಈ ಹುಡುಗರಿಗೂ ಅದೇ ಬೇಕಿತ್ತು, ಸೊ ಫುಲ್ ಖುಷಿ ಆಗ್ಬಿಟ್ಟವ್ರೆ. ಇನ್ನು ಕಾಲೇಜ್ನಲ್ಲಿ ಸೀನಿಯರ್ಗಳ ದಬ್ಬಾಳಿಕೆ ಜಾಸ್ತಿ ಇದೆ, ಜೂನಿಯರ್ಸ್ ಗಳನ್ನೆಲ್ಲ ರ್ಯಾಗ್ ಮಾಡ್ತಿದ್ದಾರೆ. ಇಟ್ಸ್ ನಾಟ್ ಇವನ್ ಫನಿ, 2024 ಯಾರಾದ್ರೂ ರ್ಯಾಗಿಂಗ್ ಮಾಡ್ತಿದ್ರೆ ಅಂತವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು. ಇನ್ನು ಈ ಸೀನಿಯರ್ ಗ್ಯಾಂಗ್ನ ಹೆಸರು ಕುಟ್ಟಿ ಗ್ಯಾಂಗ್, ಗ್ಯಾಂಗ್ ಲೀಡರು ಕುಟ್ಟಿ ಅಂತ. ಇವರು ಜೂನಿಯರ್ಸ್ ಗಳಲ್ಲಿ ಒಬ್ಬನ ಎತ್ತಾಕೊಂಡೋಗಿ ಅವನ ಹತ್ರ ಡ್ಯಾನ್ಸ್ ಮಾಡಿಸಿ ಏನೇನೋ ತರಲೆಗಳನ್ನ ಮಾಡಿಸಿ ಚೆನ್ನಾಗಿ ಹೊಡೆದ್ ಕಳಿಸ್ತಾರೆ. ಈ ಹುಡುಗ ಇರೋದಲ್ಲಿ ಆ ಹೊರಗಡೆ ಇರುವ PGನಲ್ಲಿ. ಈಗ ಹುಡುಗ PGಗೆ ಬಂದು ಎಲ್ಲ ಹುಡುಗರ ಹತ್ರ ಹಿಂಗಿಂಗ್ ಆಯ್ತು ಅಂತ ಹೇಳ್ಕೊಂತಾರೆ. ಬೇರೆ ಹುಡುಗರೆಲ್ಲ ಭಯ ಬೀಳ್ತಾರೆ. ಬಟ್ ನಾವು ಒಟ್ಟು 22 ಜನ ಇದೀವಿ ಈ PGನಲ್ಲಿ, ನಾವೆಲ್ಲ ಒಗ್ಗಟ್ಟಾಗಿದ್ರೆ ಯಾವ ಸೀನಿಯರ್ಸ್ ಗಳು ನಮ್ಮನ್ನು ಮುಟ್ಟಲ್ಲ ಅಂತ ಡಿಸೈಡ್ ಮಾಡ್ಕೊಂಡು ಅವತ್ತಿನಿಂದ ಎಲ್ಲರೂ ಒಗ್ಗಟ್ಟಾಗಿ ಎಲ್ಲ ಕಡೆ ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಇವನ್ ಬಾತ್ರೂಮ್ಗೂ ಒಗ್ಗಟ್ಟಾಗಿ ಹೋಗ್ತಾರೆ. 22 ಜನ ಒಂದೇ ಸಲ ಒಂದೇ ಬಾತ್ರೂಮ್ ನಲ್ಲಿ ಏನ್ ಮಾಡ್ತಾರೆ ಅಂತ ಕೇಳ್ಬೇಡಿ. ಲೆಟ್ಸ್ ಮೂವ್ ಆನ್ ಫ್ರಮ್ ದೇರ್. ಇವರೆಲ್ಲ ಒಗ್ಗಟ್ಟಾಗಿರೋದನ್ನ ನೋಡಿ ಕುಟ್ಟಿ ಗ್ಯಾಂಗ್ ಸುದ್ದಿಗೆ ಬರೋದಿಲ್ಲ. ಬಟ್ ಒಂದಿನ ಈ ಶಂತನು ನೀರು ಕುಡಿದ್ಬಿಟ್ಟು ಸೀನಿಯರ್ಸ್ ಗಳ ಮುಂದೆ ಆ ನೀರನ್ನ ಆಚೆ ಗೂಗಿದ್ ಬಿಡ್ತಾರೆ. ಸೀನಿಯರ್ ಗಳಿಗೆ ಅಫೆಂಡ್ ಆಗ್ಬಿಡತ್ತೆ. ಶಂತನು ನಾ ಫಾಲೋ ಮಾಡ್ಕೊಂಡು PG ವರ್ಗೂ ಬರ್ತಾರೆ, ಬಾ ನನ್ ಜೊತೆ ಅಂತ ಕರೀತಾರೆ. ಶಂತನು ಹೇಳ್ತಾರೆ ನಾನು ಬರೋದಿಲ್ಲ ಅಂತ. ಸೀನಿಯರ್ಸ್ ಗಳು ಡಿಮ್ಯಾಂಡ್ ಮಾಡ್ತಾರೆ, ಏ ಬಾರು ಅಂತ. ಆಗ ಅಜು ರಿಪ್ಲೈ ಮಾಡ್ತಾರೆ, ಬ್ರೋ ಇದು PG, ನಿಮ್ ಕಾಲೇಜ್ ಅಲ್ಲ, ನಿಮ್ಮ ದಬ್ಬಾಳಿಕೆಯಲ್ಲಿ ನಡೆಯೋದಿಲ್ಲ ಅಂತ. ಸೀನಿಯರ್ಸ್ ಗಳು ಇನ್ನೂ ಊರ್ಕೊಂಡ್ಬಿಡ್ತಾರೆ. ಬಟ್ ಸೀನಿಯರ್ ಗಳು ಬಂದಿರೋದು ಇಬ್ರೇನೆ, PGನಲ್ಲಿ ಎಷ್ಟೊಂದ್ ಜನ ಹುಡುಗರಿದ್ದಾರೆ ಅಂತ ಬಾಯಿ ಮುಚ್ಕೊಂಡು ಹೋಗ್ತಾರೆ. ಬೈದವೆ ಈ ಸೀನಿಯರ್ ನಲ್ಲಿ ಒಬ್ಬನ ಹೆಸರು ಕುಟ್ಟಿ, ಅವಂದೇ ಇದು ಗ್ಯಾಂಗು. ಈಗ ಅಜ್ಜುಗೆ ವಿಚಾರ ಗೊತ್ತಾಗುತ್ತೆ, ಇಲ್ಲಿ ಬಂದಿದ್ದವನ್ ಕುಟ್ಟಿ, ನಾನು ಕುಟ್ಟಿಗೆ ಅವಾಜ ಹಾಕ್ಬಿಟ್ಟೆ ಅಂತ. ಇವತ್ ರಾತ್ರಿ ಕುಟ್ಟಿ ಮತ್ತೊಂದಷ್ಟು ಜನಗಳನ್ನ ಕರ್ಕೊಂಡು ಬಂದು PG ಮೇಲೆ ಅಟ್ಯಾಕ್ ಮಾಡಬಹುದು ಅಂತ PGಯ ಹುಡುಗರೆಲ್ಲ ದೊಣ್ಣೆ ದಡಿ ಹಿಡ್ಕೊಂಡು ಕಾಯ್ಕೊಂಡು ಕೂತಿರ್ತಾರೆ, ಅವ್ರು ಬಂದ್ರೆ ನಾವು ಕೂಡ ರಿಟಾಲಿಯೇಟ್ ಮಾಡೋಣ ಅಂತ. ರಾತ್ರಿ ಆದ್ಮೇಲೆ ಏನಾಗತ್ತೆ, ಕುಟ್ಟಿ ಅಂಡ್ ಗ್ಯಾಂಗ್ ಒಂದು 100-150 ಜನ ಹುಡುಗರನ್ನ ಕರ್ಕೊಂಡು ಬಂದು PG ಮೇಲೆ ಅಟ್ಯಾಕ್ ಮಾಡೋಕೆ ರೆಡಿ ಆಗೋನೆ. ಈಗ ದೊಣ್ಣೆ ದಡಿ ತಗೊಂಡು ರಿಟಾಲಿಯೇಟ್ ಮಾಡೋಕೆ ರೆಡಿ ಆಗಿದ್ದ ಹುಡುಗರೆಲ್ಲ ಹೆದರ್ಕೊಂಡು ರೂಮ್ ಒಳಗಡೆ ಹೋಗ್ಬಿಡ್ತಾರೆ. ಶಂತನು, BB ಮತ್ತೆ ಆತನ ಇನ್ನೊಬ್ಬ ಸ್ನೇಹಿತನನ್ನ ಈಚೆ ಬಿಟ್ಟು ಎಲ್ರು ಒಳಗೆ ಸೇರ್ಕೊಂಡವ್ರೆ. ಸೊ ಸೀನಿಯರ್ಸ್ ಗಳು ಇವ್ರು 3 ಜನ ಓಮ್ನಿ ಕಾರ್ ನಲ್ಲಿ ಎತ್ತಾಕೊಂಡೋಗಿ ಶರ್ಟು ಪ್ಯಾಂಟು ಬಿಡಿಸಿ ಮನ್ಸಿಗೆ ಬಂದಂಗ್ ಹೊಡಿತಾರೆ. ಎಲ್ಲ ಹೊಡೆದ ಮೇಲೆ 3 ಜನ ಹತ್ರ ಕೂರಿಸ್ಕೊಂಡು ಕುಟ್ಟಿ ಇವ್ರುಗಳಿಗೂ ಎಣ್ಣೆ ಹೊಡಿಸ್ತಾ, ಇನ್ನು ಮೇಲೆ ನೀವು 3 ಜನ ನಮ್ ಗ್ಯಾಂಗ್ ನಲ್ಲಿ ಸೇರ್ಕೊಳ್ಳಿ, ನಿಮ್ಮನ್ನ ಯಾರು ಟಚ್ ಮಾಡೋಕ್ ಬರೋದಿಲ್ಲ ಅಂತ ಹೇಳ್ತಾವನೆ. ಇದ್ಯಾಕೆ ಹಿಂಗ್ ಮನ ಪರಿವರ್ತನೆ ಮಾಡ್ಬಿಟ್ಟ ಯಾವನಿಗೆ ಗೊತ್ತು. ಬಟ್ ಅಜ್ಜುಗೆ ಉರ್ದೋಗಿದೆ, ಚೆನ್ನಾಗಿ ಹೊಡೆದ್ಬಿಟ್ಟು ಈಗ ನಾಟಕ ಆಡ್ತಾವನೆ ಅಂತ ಕೋಪ ಬಂದಿದೆ. ಈ ಕುಟ್ಟಿಗೆ ಬುದ್ಧಿ ಕಲಿಸ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟವ್ರೆ. ಬಟ್ ಬುದ್ಧಿ ಕಲ್ಸೋಕೆ ಜನಗಳು ಬೇಕು, ಇವ್ರ ಹತ್ರ ಯಾರು ಜನಗಳಿಲ್ಲ. ಸೊ ಅವ್ರಿಗೊಂದು ಖತರ್ನಾಕ್ ಐಡಿಯಾ ಬರುತ್ತೆ, ನಾವು ಕೂಡ ಲೋಕಲ್ ರೌಡಿಗಳ ಜೊತೆ ಫ್ರೆಂಡ್ಶಿಪ್ ಮಾಡೋಣ, ಅವ್ರುಗಳು ನಮ್ ಜೊತೆ ಇದ್ರೆ ಕುಟ್ಟಿ ಗ್ಯಾಂಗ್ ಅನ್ನ ಹೆದರಿಸಬಹುದು ಅಂತ. ಅವತ್ ರಾತ್ರಿಯಿಂದಲೇ ಇವ್ರು 3 ಜನ ಸ್ನೇಹಿತರು ಹತ್ರದಲ್ಲೇ ಇರುವ ಬಾರ್ ಹತ್ರ ಹೋಗಿ ರೌಡಿಗಳ ಜೊತೆ ಫ್ರೆಂಡ್ಶಿಪ್ ಮಾಡೋಣ ನಿರ್ಧಾರ ಮಾಡ್ತಾರೆ. ಬಟ್ ಯಾವ ರೌಡಿಗಳು ಇವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ತಿಲ್ಲ, ಬಟ್ ಇವರು ಟ್ರೈ ಮಾಡೋದನ್ನ ಬಿಟ್ಟಿಲ್ಲ. ಒಂದಿನ ಹೀಗೆ ಮಯೂರಿ ಬಾರ್ ಹತ್ರ ಹೋಗ್ತಾರೆ ರೌಡಿಗಳನ್ನ ಹುಡ್ಕೊಂಡು. ಇವರು ಈ ಬಾರ್ ನ ಓನರೇ ಸಿಕ್ಕಾಪಟ್ಟೆ ದೊಡ್ಡ ರೌಡಿ ಅಂತ ಎಲ್ಲ ಕಡೆ ಸುದ್ದಿ ಇದೆ. ಬಟ್ ಆತ ಕೂಡ ಈ ಮಕ್ಕಳ ಜೊತೆ ಫ್ರೆಂಡ್ಶಿಪ್ ಮಾಡೋಕೆ ರೆಡಿ ಇಲ್ಲ. ಅಷ್ಟರಲ್ಲಿ ರಂಗ ಅನ್ನುವ ಒಬ್ಬ ವ್ಯಕ್ತಿ ಬಂದು BB ಸಿಗರೆಟ್ ಸೆತ್ತಿದಾರಲ್ಲ ಅದೇ ಸಿಗರೆಟ್ ನಿಂದ ತಮ್ಮ ಸಿಗರೆಟ್ ಅನ್ನ ಹಚ್ಕೊಳ್ತಾರೆ. ಇನ್ನು ಈ ರಂಗದ ಅವತಾರ ನೋಡಿದ್ರೆ ಕೈ ತುಂಬಾ ಕತ್ತಿನ ತುಂಬಾ ಎಲ್ಲಾ ಕಡೆ ಗೋಲ್ಡ್, ಬಟ್ ಇವ ಶೋ ಆಫ್ ಮಾಡ್ತಿರ್ಬೇಕು ಅಂತ. ಇವ್ರ 3 ಜನ ರಂಗ ಅವ್ರ ಬಗ್ಗೆ ಹೆಚ್ಚಿನ ಗಮನ ಕೊಡೋದಿಲ್ಲ. ಸೊ ಸೈಲೆಂಟ್ ಆಗಿ ಬಾರ್ ಅಲ್ಲಿ ಕುತ್ಕೊಂಡು ಕುಡಿತಾವ್ರೆ. ಅಷ್ಟರಲ್ಲಿ ರಂಗ ಕೂತಿರುವ ಟೇಬಲ್ ಹತ್ರಕ್ಕೆ ಬಾರ್ ಓನರ್ ಬಂದು ರಂಗಾಗೆ ನಮಸ್ಕಾರ ಮಾಡ್ತಾವ್ರೆ ತಲೆ ಬಗ್ಸಿ. ಫ್ರೆಂಡ್ಸ್ ಗಳಿಗೆ ಶಾಕ್, ಬಾರ್ ಓನರ್ ದೊಡ್ಡ ರೌಡಿ ಅನ್ಕೊಂಡಿದ್ವಿ, ಈಗ ನೋಡಿದ್ರೆ ರಂಗನ ಹತ್ರಕ್ಕೆ ಬಂದು ಇವರು ತಲೆ ತಗ್ಗಿಸ್ತಾವ್ರಲ್ಲ ಅಂತ ಹೇಳಿ ಇನ್ ಮುಂದೆ ರಂಗನ್ ಫ್ರೆಂಡ್ಶಿಪ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. BB ಆಗ ಧೈರ್ಯ ಮಾಡಿ ರಂಗ ಹತ್ರಕ್ಕೆ ಹೋಗ್ತಾನೆ. ರಂಗ BBನ ಗುರ್ತ ಹಿಡಿತಾರೆ, ಓ ನಿನ್ನ ಹತ್ರನೇ ಅಲ್ವಾ ನಾನು ಸಿಗರೆಟ್ ಹಚ್ಕೊಂಡಿದ್ದು ಅಂತ ಹೇಳಿ BB ಮತ್ತೆ ಆತನ ಫ್ರೆಂಡ್ಸ್ ಗಳನ್ನೆಲ್ಲ ತನ್ನ ಟೇಬಲ್ ಬಳಿಗೆ ಕೂರಿಸ್ಕೊಂಡು ಚೆನ್ನಾಗಿ ಎಣ್ಣೆ ಹೊಡಿಸ್ತಾರೆ. ಅಂಡ್ ಪರಸ್ಪರ ಇಂಟ್ರೊಡಕ್ಷನ್ ಕೂಡ ಆಗತ್ತೆ. ರಂಗ ಬಹಳ ಎಂಜಾಯ್ ಮಾಡ್ತಾರೆ ಇವ್ರ 3 ಜನದ ಕಂಪನಿಯನ್ನ. ಇವತ್ತು ನಾನು ಸ್ವಲ್ಪ ಕೆಲಸದಿಂದ ಹೊರಗಡೆ ಹೋಗ್ಬೇಕಾಗಿದೆ, ನಾಳೆ ಮತ್ತೆ ಭೇಟಿ ಆಗೋಣ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ರಂಗ. ಈಗ ಅಜ್ಜು ಅಂಡ್ 3 ಜನ ಹುಡುಗರಿಗೆ ಫುಲ್ ಖುಷಿ, ರಂಗ ಸಿಕ್ಕಾಬಿಟ್ಟೆ ದೊಡ್ಡ ರೌಡಿ, ನಾವ್ ಅವ್ರ ಜೊತೆ ಫ್ರೆಂಡ್ಸ್ ಆಗ್ತಿದೀವಿ, ಇವರನ್ನ ಬಳಸ್ಕೊಂಡು ಕುಟ್ಟಿಗೆ ಚೆನ್ನಾಗಿ ಕುಟ್ಟಾಕೋಣ ಅಂತ. ನೆಕ್ಸ್ಟ್ ಡೇ ಕೂಡ ರಂಗ ಅವ್ರ ಜೊತೆ ಇವರ ಮೀಟ್ ಆಗತ್ತೆ. ರಂಗ ಅವ್ರ ದುಡ್ಡಿನಲ್ಲೇ ಇವ್ರಿಗೆ ಎಣ್ಣೆ ಓಡಿಸೋದು, ಕಬಾಬ್ ತಿನ್ಸೋದು ಎಲ್ಲಾನು ಮಾಡಿಸಿದ್ದಾರೆ. ಜೊತೆಗೆ ತಮ್ಮೆಲ್ಲ ಗ್ಯಾಂಗ್ ಮೆಂಬರ್ಸ್ ಗೆ ಇವರ ಪರಿಚಯವನ್ನು ಮಾಡಿಸ್ತಾರೆ. ತಮ್ಮ ಗ್ಯಾಂಗ್ ಎಲ್ಲ ಹೇಳ್ತಾರೆ ಇನ್ ಮುಂದೆ ಈ 3 ಹುಡುಗರು ನಮ್ಮವ್ರೆ ಅಂತ. ಈಗ ಇವರೆಲ್ಲ ರಾತ್ರಿ ಎಣ್ಣೆ ಹೊಡೆದು ಪಾರ್ಟಿ ಮಾಡೋದು, ಬೆಳಗ್ಗೆ ಎದ್ದು ಕಾಲೇಜ್
ನಲ್ಲಿ ನಿದ್ದೆ ಮಾಡೋದು ಇದೇ ಆಗಿದೆ. ಈ ಕಾರಣದಿಂದ ಇವರ ಓದು ಹಿಂದೆ ಉಳಿದು ಬಿಟ್ಟಿದೆ. ಹೀಗೆ ಒಂದಿನ ಮತ್ತೆ ರಂಗನ್ನ ಭೇಟಿ ಮಾಡೋಕ್ ಹೋಗೋರೆ ರಂಗ ಅವರ ಗ್ಯಾಂಗ್ ಮೆಂಬರ್ ಹತ್ರ ಕೇಳ್ತಾರೆ, ರಂಗ ಹೆಂಗೆ ಇಷ್ಟು ದೊಡ್ಡ ವ್ಯಕ್ತಿ ಆದ್ರೂ ಎಲ್ರು ಯಾಕೆ ಅವರಿಗೆ ಹೆದರ್ತಾರೆ ಅಂತ. ಆಗ ರಂಗ ಅವರ ಗ್ಯಾಂಗ್ ಮೆಂಬರ್ ರಂಗ ಅವರ ಸ್ಟೋರಿ ಹೇಳ್ತಾರೆ. ರಂಗ ಸ್ಕೂಲ್ ನಲ್ಲಿ ಓದ್ತಿದ್ದಾಗ ಒಂದ್ ಜ್ಯೂಸ್ ಅಂಗಡಿಯಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡ್ತಿದ್ರು. ಜ್ಯೂಸ್ ಅಂಗಡಿ ಓನರ್ ನ ಬ್ರದರ್ ಅನ್ಕೊಂಡಿದ್ರು. ಬಟ್ ಆ ಜ್ಯೂಸ್ ಅಂಗಡಿ ಮಾಲೀಕ ದೊಡ್ಡ ಕರ್ಮಕಾಂಡ ಮಾಡಿದಾನೆ. ರಂಗ ಅವರು ಕಾಲೇಜ್ಗೆ ಅಂತ ಸೇವ್ ಮಾಡಿಟ್ಟಿದ್ದ ದುಡ್ಡನ್ನ ಕದ್ದು ಬಿಟ್ಟು ಶೇರ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡ್ಬಿಟ್ಟಿದ್ದಾನೆ. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಲಾಸ್ ಆಗಿರತ್ತೆ, ಬಟ್ ರಂಗ ಅದು ಅದೃಷ್ಟ ಸಕ್ಕದಾಗಿತ್ತು. ಶೇರ್ ವ್ಯಾಲ್ಯೂ 40 ಪಟ್ಟು ಜಾಸ್ತಿ ಆಗ್ಬಿಟ್ಟಿದೆ. ಈಗ ಮತ್ತೆ ಆ ಜ್ಯೂಸ್ ಅಂಗಡಿ ಮಾಲೀಕ ಏನ್ ಮಾಡ್ದ, ಈ ದುಡ್ಡನ್ನ ತಗೊಂಡು ರಂಗ ಹೆಸರಲ್ಲಿ ಒಂದ್ ಡಬ್ಬ ಜಮೀನ್ ಖರೀದಿಸ್ಬಿಟ್ಟ. ಬೇಸಿಕಲಿ ಕಮಿಷನ್ ಗೋಸ್ಕರ ಇದೆಲ್ಲ ತರಲೆ ಕೆಲಸ ಮಾಡ್ತಿದ್ದೆ ಅವನು. ಈ ಕಡೆ ದುಡ್ಡಿಲ್ದಲೆ ರಂಗ ಕಾಲೇಜ್ಗೆ ಹೋಗಕ್ ಆಗೋದಿಲ್ಲ, ಸೊ ಜ್ಯೂಸ್ ಅಂಗಡಿಲಿ ಜ್ಯೂಸ್ ಮಾಡ್ಕೊಂಡೇ ಇರ್ತಾರೆ. ಆಗ ರೆಡ್ಡಿ ಅನ್ನುವ ಮತ್ತೊಬ್ಬ ರೌಡಿಯ ಗ್ಯಾಂಗ್ ಮೆಂಬರ್ ಗಳು ಜ್ಯೂಸ್ ಅಂಗಡಿ ಹತ್ರಕ್ಕೆ ಬಂದು ಸ್ವಲ್ಪ ಗಲಾಟಿ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಗಲಾಟಿ ಮಾಡಂಗಿದ್ರೆ ಜ್ಯೂಸ್ ಅಂಗಡಿ ಆಚೆ ಗಲಾಟಿ ಮಾಡಿ ಅಂತ ಜ್ಯೂಸ್ ಓಪನ್ ಅವ್ರು ತಗೊಂಡು ರೌಡಿಗಳಿಗೆಲ್ಲ ಹೊಡೆದ್ ಕಳಿಸ್ತಾರೆ ರಂಗ. ಇದನ್ನ ನೋಡಿ ರೆಡ್ಡಿ ಇಂಪ್ರೆಸ್ ಆಗ್ಬಿಡ್ತಾರೆ, ತನ್ನ ಗ್ಯಾಂಗ್ ಗೆ ರಂಗ ಅವರನ್ನ ಸೇರಿಸ್ಕೊಳ್ತಾರೆ. ಅವತ್ತಿನಿಂದ ರಂಗ ರೆಡ್ಡಿಯ ಬಲಗೈ ಬಂಟ ಆದ್ರು. 34 ಜನ ರೌಡಿಗಳಿದ್ರು, ಎಲ್ರಿಗೂ ಇವರು ಒಬ್ಬರೇ ಹೊಡೆಯೋಕ್ ಶುರು ಮಾಡಿದ್ರು. ಈಗ ಇವರು ಕೆಲ್ಸಕ್ಕೆ ಬಾರ ಜಮೀನ್ ತಗೊಂಡಿದ್ರಲ್ಲ ಅವತ್ತು, ಆ ಜಮೀನ ಗವರ್ಮೆಂಟ್ ಅವ್ರು ಅಕ್ವೈರ್ ಮಾಡ್ಬಿಟ್ರು, ಅಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡ್ಬಿಟ್ರು. ಈ ಕಾರಣದಿಂದ ರಂಗ ಸಿಕ್ಕಾಪಟ್ಟೆ ದುಡ್ಡು ಬಂದ್ಬಿಡ್ತು. ಈ ದುಡ್ಡಿನಿಂದ ಇವರು ಈಗ ಕೋಟಿ ಅಧಿಪತಿ ಆಗ್ಬಿಟ್ಟಿದ್ದಾರೆ. ಈಗ ಲ್ಯಾಂಡ್ ಪ್ರೈಸ್ ಜಾಸ್ತಿ ಆಗಿದ ತಕ್ಷಣ ಜ್ಯೂಸ್ ಅಂಗಡಿಯವನು ಮತ್ತೆ ಲ್ಯಾಂಡ್ ನ ಕಿತ್ಕೊಳಕ್ ಬಂದ, ರೌಡಿಗಳನ್ನೆಲ್ಲ ಕಳಿಸ್ತ. ಇಷ್ಟು ದಿನ ಸೈಲೆಂಟ್ ಆಗಿದ್ದ ರಂಗ ಅವರು ರೊಚ್ಗೆದ್ಬಿಟ್ರು. ಬಾಬಾ ಲ್ಯಾಂಡ್ ಕೊಡ್ತೀನಿ ಅಂತ ಮನೆ ಕರೆಸಿ ಮನೆಯಲ್ಲಿ ಆತನನ್ನ ಕೋಚ್ ಹಾಕಿ ಇವರು ಸ್ವಂತ ಮನೆಯಲ್ಲೇ ಆತನನ್ನು ಹೂತ್ ಹಾಕ್ಬಿಟ್ರು. ಸರಿ, ಈಗ ರಂಗ ಅಂಡ್ ಗ್ಯಾಂಗ್ ಯಾರೋ ಒಬ್ಬನಿಗೆ ಹೊಡೆಯೋಕೆ ಅಂತ ಹೋಗ್ತಾವ್ರೆ. ಈ 3 ಜನ ಹುಡುಗರು ನಾವು ನಿಮ್ ಜೊತೆ ಬತ್ತೀವಿ ಅಂತ ಹೇಳ್ತಾವ್ರೆ. ರಂಗ ಅಂಡ್ ಗ್ಯಾಂಗ್ ಇವರನ್ನ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ರಂಗ ಯಾರಿಗೂ ಹೊಡೆಯೋದಿಲ್ಲ, ತನ್ನ ಚೇಲಾಗಳಿಗೆ ಹೇಳಿ ಹೊಡಿಸ್ತಾವ್ರೆ. ಯಾಕಿಂಗೆ ಅವ್ರು ಯಾಕೆ ಹೊಡೆಯೋದಿಲ್ಲ ಅಂತ ಹುಡುಗರು ಕೇಳ್ತಾರೆ. ಆಗ ರಂಗನ್ ಚೇಲಾಗಳು ಹೇಳ್ತಾರೆ, ರಂಗ ಮೊದಲು ಹಿಂಗಿರ್ಲಿಲ್ಲ, ಚೆನ್ನಾಗಿ ಹೊಡಿತಿದ್ರು, ಒಂದ್ಸಲ ಅವ್ರ ಅಮ್ಮ ಇದನ್ನೆಲ್ಲ ಬಿಟ್ಬಿಡು ಅಂತ ರಂಗನ್ಗೆ ಆರ್ಡರ್ ಮಾಡಿದ್ರು. ಆರ್ಡರ್ ಮಾಡಿ ಅವರು ತೀರೋಗ್ಬಿಟ್ರು. ಅವತ್ತಿನಿಂದ ರಂಗ ಯಾರಿಗೂ ಹೊಡೆಯೋದಿಲ್ಲ, ಚೇಲಾಗಳಿಗೆ ಹೇಳಿ ಎಲ್ಲರಿಗೂ ಹೊಡಿಸ್ತಾರೆ. ಸರಿ, ಇದೆಲ್ಲ ಆಯ್ತು, ಲೇಟ್ ನೈಟ್ ಆಯ್ತು, ಪಿಜಿಗೆ ಕರ್ಕೊಂಡು ಹೋಗಿ ಬಿಡೋಣ ಅಂತ ರಂಗ ಕಾರ್ ನಲ್ಲಿ ಕುಡಿಸ್ಕೊಂಡು ಈ ಹುಡುಗರನ್ನ ಪಿಜಿ ಹತ್ರ ಕರ್ಕೊಂಡು ಹೋಗ್ತಾರೆ. ಪಿಜಿ ಹುಡುಗರು, ಪಿಜಿಲಿ ಇರೋ ಹುಡುಗರು ನಮ್ಮ 3 ಜನ ಹುಡುಗರನ್ನ ಕೇಳ್ತಾರೆ, ಯಾರದು ನಿಮ್ಮ ಕಾರಲ್ಲಿ ಕರ್ಕೊಂಡ್ ಬಂದಿದ್ದು ಅಂತ. ನಮ್ ದೊಡ್ಡಣ್ಣ ಅಂತ ಈ ಹುಡುಗರು ಹೇಳ್ತಾರೆ. ರಂಗ ಫುಲ್ ಎಮೋಷನಲ್ ಆಗ್ಬಿಡ್ತಾರೆ, ಈ ಮಕ್ಳು ನನ್ನ ದೊಡ್ಡಣ್ಣ ಅಂದ್ರು ಅಂತ. ಈಗ ರಾತ್ರಿ ತುಂಬಾ ಲೇಟ್ ಆಗಿರೋದ್ರಿಂದ ಪಿಜಿ ಅವರು ಇವರನ್ನ ಒಳಗಡೆ ಬಿಡೋದಿಲ್ಲ. ಈ ಕಾರಣದಿಂದ ರಂಗ ತಮ್ಮ ಇನ್ನೊಂದು ಮನೆಗೆ ಕರ್ಕೊಂಡು ಹೋಗಿ ಇವರನ್ನ ಮಲಗಿಸ್ತಾರೆ. ಮನೆಯಲ್ಲಿ ಎಲ್ಲಾ ಫೆಸಿಲಿಟಿಗಳಿದೆ, ಬೀರ್ ಇದೆ, ಬ್ರಾಂದಿ ಇದೆ, ಸಿಗರೇಟ್ ಇದೆ, ಏನು ಬೇಕೋ ಇದೆ. ಜೊತೆಗೆ ಇವರು ಕಾಲೇಜ್ಗೆ ಹೋಗ್ಲಿಕ್ಕೆ ಬೈಕ್ ಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ಖುಷಿ ಖುಷಿಯಾಗಿ ಇವರು ಬೈಕ್ ನಲ್ಲಿ ಕಾಲೇಜ್ಗೆ ಹೋಗ್ತಾರೆ. ಅಲ್ಲಿ ಕುಟ್ಟನ್ ಅಂದ್ರೆ ಕುಟ್ಟಿ ಇವರನ್ನ ಕರೆದ್ಬಿಟ್ಟು, ಸರಿ ಸರಿ ನೀವೇನೋ ಈಗ ನನ್ ಗ್ಯಾಂಗ್ ಮೆಂಬರ್ಸ್ ಆಗಿದ್ದೀರಾ, ಹಂಗಂತ ನೀವು ಸೀನಿಯರ್ಸ್ ಆಗೋವರೆಗೂ ಕಾಲೇಜ್ ನಲ್ಲಿ ಬೈಕ್ ಅಲ್ಲೆಲ್ಲ ಬರಂಗಿಲ್ಲ ಅಂತ ಅವಾಜ್ ಹಾಕ್ತಾರೆ. ಹುಡುಗರಿಗೆ ಕೋಪ ಬರುತ್ತೆ, ರಂಗಂಗ್ ಹೇಳಿ ಇವ್ರಿಗೆಲ್ಲ ಚೆನ್ನಾಗಿ ಹೊಡಿಸ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಬಟ್ ನಾವ್ ಹೇಳ್ಬಿಟ್ರೆ ರಂಗ ಹೊಡೆದ್ ಬಿಡ್ತಾರ ಅಂತ ಡೌಟ್ ಕೂಡ ಬರುತ್ತೆ. ಅವತ್ ರಾತ್ರಿ ಬಾರ್ ನಲ್ಲಿ ಯಾರೋ ಒಬ್ಬ ವ್ಯಕ್ತಿ ಬಿಬಿ ಜೊತೆ ಜಗಳ ಕಾಯ್ತಾವನೆ. ಇದನ್ನ ನೋಡ್ಬಿಟ್ಟು ರಂಗಂಗೆ ಫುಲ್ ಕೋಪ ಬಂದ್ಬಿಡುತ್ತೆ. ಒಂದು ಬಾಟಲ್ ತಗೊಂಡು ಆ ವ್ಯಕ್ತಿಯ ತಲೆಗೆ ಹೊಡೆದ್ ಬಿಡ್ತಾರೆ. ಇದು ನೋಡಿ ಇವ್ರ 3 ಜನ ಕೋಳೊಳಗೆ ಖುಷಿ. ನಮ್ಗೋಸ್ಕರ ರಂಗ ಸರ್ ಯಾರಿಗೆ ಬೇಕಾದ್ರೂ ಹೊಡಿತಾರೆ ಅಂತ ಡಿಸೈಡ್ ಮಾಡ್ಬಿಟ್ಟು ನಮ್ ಕಾಲೇಜ್ ನಲ್ಲಿ ಹಿಂಗೆಲ್ಲ ರ್ಯಾಗಿಂಗ್ ನಡೀತಿದೆ ಅಂತ ರಂಗಂಗ್ ಹೇಳ್ತಾರೆ. ರಂಗ ಹೇಳ್ತಾರೆ, ನಾಳೆ ಬಂದು ನಿಮ್ ಕಾಲೇಜ್ ನಲ್ಲಿ ಅವ್ರನ್ನೆಲ್ಲ ವಿಚಾರಿಸ್ಕೊಳ್ತೀನಿ ಅಂತ. ನೆಕ್ಸ್ಟ್ ಡೇ ಹೋಳಿ ಇದೆ, ಹೋಳಿ ಸೆಲೆಬ್ರೇಷನ್ ಮಾಡುವಾಗ 4 ಜನ ಗ್ಯಾಂಗ್ ಮೆಂಬರ್ ಜೊತೆ ರಂಗ ಕಾಲೇಜ್ ಹತ್ರಕ್ಕೆ ಹೋಗ್ತಾರೆ. ರಂಗ ಬಂದ್ಮೇಲೆ ಬಿಬಿ ಮತ್ತೆ ಆತನ ಫ್ರೆಂಡ್ ಗಳು ಕುಟ್ಟಿಗೆ ಕಾಲ್ ಮಾಡ್ಬಿಟ್ಟು ಬೇಕಂತಲೇ ಅವನಿಗೆ ಬೈಯೋಕ್ ಶುರು ಮಾಡ್ತಾರೆ. ಕುಟ್ಟಿ ಕೋಪ ಬಂದ್ಬಿಡುತ್ತೆ, ಬಂದು ಬಿಬಿ ಕಪಾಳಕ್ಕೆ 2-3 ಸಲ ಹೊಡೆದು ಬಿಡ್ತಾನೆ. ಇದನ್ನ ನೋಡಿ ರುಚಿಗೆದ್ದ ರಂಗ ಎಲ್ಲ ಮಂಗಗಳ ಕೈ ಕಾಲ್ಗಳನ್ನ ಮುರಿದಾಕು ಅಂತ ತನ್ನ ಗ್ಯಾಂಗ್ ಮೆಂಬರ್ಸ್ ಗಳಿಗೆ ಆರ್ಡರ್ ಮಾಡ್ತಾರೆ. ರ್ಯಾಗಿಂಗ್ ಮಾಡ್ತಿದ್ದ ಎಲ್ಲ ಸೀನಿಯರ್ ಗಳನ್ನ ಅಟ್ಟಾಡಿಸ್ಕೊಂಡೋಗಿ ಆಕಾಶದಲ್ಲಿ ತೇಲಾಡು ಅಂತ ಹೊಡೆದು ಬಿಸಾಕ್ತಾರೆ. ಅಂಡ್ ರಂಗ ಇಡೀ ಕಾಲೇಜ್ ನಲ್ಲಿ ಎಲ್ಲರಿಗೂ ಹೇಳ್ತಾರೆ, ಈ ಹುಡುಗರು ನನ್ನ ಹುಡುಗರು, ಯಾರಾದ್ರೂ ಇವರನ್ನ ಟಚ್ ಮಾಡಿದ್ರೆ ಅಷ್ಟೇ ನಿಮ್ ಕತೆ ಅಂತ. ಅವತ್ತಿನಿಂದ ಕಾಲೇಜ್ ನಲ್ಲಿ ಇವ್ರ ಕದರೇ ಚೇಂಜ್ ಆಗ್ಬಿಡುತ್ತೆ. ಇವರನ್ನ ನೋಡಿ ಕಾಲೇಜ್ ನಲ್ಲಿ ಎಲ್ಲರೂ ಹೆದರುತ್ತಿದ್ದಾರೆ. ಇವನ್ ಕುಟ್ಟಿಯನ್ ಗ್ಯಾಂಗ್ ಕೂಡ ಇವರನ್ನ ನೋಡಿದ್ರೆ ತಲೆ ತಗಸ್ಕೊಂಡು ಹೋಗ್ತಿದೆ. ಈಗ ಎಕ್ಸಾಮ್ಸ್ ಬರುತ್ತೆ, ಎಕ್ಸಾಮ್ ನಲ್ಲಿ ಹುಡುಗರು ನೆಟ್ಟಗೆ ಪರ್ಫಾರ್ಮೆನ್ಸ್ ಮಾಡೋದಿಲ್ಲ. ಈ ನಡುವೆ ಬಿಬಿ ಅವರ ಅಮ್ಮ ಬಿಬಿಗೆ ಕಾಲ್ ಮಾಡವ್ರೆ, ಬಟ್ ಬಿಬಿ ಎಣ್ಣೆ ಹೊಡೆದು ಬಿಟ್ಟು ನಿದ್ದೆ ಮಾಡ್ತಾವ್ರೆ. ಈ ಕಾರಣದಿಂದ ರಂಗ ಫೋನ್ ಅನ್ನ ರಿಸೀವ್ ಮಾಡ್ತಾರೆ. ರಂಗನ ಬಗ್ಗೆ ಬಿಬಿ ಅವರ ಅಮ್ಮಂಗೆ ಚೆನ್ನಾಗಿ ಹೇಳಿರ್ತಾರೆ, ತುಂಬಾ ಒಳ್ಳೆಯವರು ಅಂತ. ನಮ್ ದೊಡ್ಡಣ್ಣನ ತರ ನಮ್ಮನ್ನೆಲ್ಲ ಪ್ರೊಟೆಕ್ಟ್ ಮಾಡ್ತಾರೆ ಅಂತಲೂ ಹೇಳಿರ್ತಾರೆ. ಅವರಮ್ಮ ಇದನ್ನ ಮತ್ತೆ ರಿಪೀಟ್ ಮಾಡ್ತಾರೆ. ರಂಗಂಗೆ ಫುಲ್ ಎಮೋಷನ್ ಅಲ್ಲಿ ಕನೆಕ್ಟ್ ಆಗ್ಬಿಡ್ತಾರೆ ಅವರಮ್ಮ ಮತ್ತೆ ಬಿಬಿ ಇಬ್ರು ಕೂಡ. ಅವತ್ತಿನಿಂದ ಇನ್ನು ಜಾಸ್ತಿ ಕೇರ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಸರಿಗೆ ಎಕ್ಸಾಮ್ ರಿಸಲ್ಟ್ ಬರುತ್ತೆ, 3 ಜನ ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಫೇಲ್. ಕಾಲೇಜ್ ಪ್ರಿನ್ಸಿ ಕರೆದ್ಬಿಟ್ಟು ಅವಾಜ್ ಹಾಕ್ತಾರೆ, ನಿಮ್ಗೆಲ್ಲ ಮನ್ ಕರೆಸ್ಬಿಟ್ಟು ನಿಮ್ ಗುಂಡಾಗರ್ದಿ ಕುಡಿತದ ಚಟಗಳು ಇವನ್ನೆಲ್ಲ ಹೇಳ್ಬಿಡ್ತೀನಿ, ಜೊತೆಗೆ ನಿಮ್ಮನ್ನ ಕಾಲೇಜಿಂದಲೂ ಓಡಿಸ್ಬಿಡ್ತೀನಿ ಅಂತ 3 ಜನ ಡಿಸೈಡ್ ಮಾಡ್ತಾರೆ. ಎಕ್ಸಾಮ್ ಮುಗಿಯೋವರೆಗೂ ನಾವು ಪಾಸ್ ಆಗೋವರೆಗೂ ರಂಗನ ಭೇಟಿ ಮಾಡೋದು ಬೇಡ ಅಂತ ಅವತ್ ರಾತ್ರಿ ರಂಗನ ಭೇಟಿ ಮಾಡಿ ವಿಚಾರವನ್ನ ತಿಳ್ಸೋಕ್ ಹೋಗ್ತಾರೆ. ಬಟ್ ಅವತ್ತು ರಂಗ ರೆಡ್ಡಿ ಜೊತೆ ಯಾವ್ದೋ ಒಂದು ಡೀಲ್ ಬಗ್ಗೆ ಮಾತಾಡ್ತಿದ್ದಾರೆ. ರೆಡ್ಡಿ ಆ ಕಡೆ ಹೋದ ಮೇಲೆ ರೆಡ್ಡಿ ಕಡೆಯವರು ಬಂದು ರಂಗನ ಮೇಲೆ ಅಟ್ಯಾಕ್ ಮಾಡ್ತಾರೆ.
ಅಯ್ಯೋ ಇವತ್ತು ಆತನಿಗೆ ಈ ವಿಚಾರವನ್ನು ತಿಳಿಸೋದು ಬೇಡ ಅಂತ. ಸರಿ, ವಾಪಸ್ ಬಂದು ಫ್ರೆಂಡ್ಸ್ ಗಳ ಹತ್ರ ನೋಟ್ಸ್ ತಗೊಂಡು ಪ್ರಿಪೇರ್ ಆಗ್ಲಿಕ್ಕೆ ಶುರು ಮಾಡ್ತಾರೆ. ನೆಕ್ಸ್ಟ್ ಡೇ ಕಾಲೇಜ್ ಮುಗಿಸ್ಕೊಂಡು ವಾಪಸ್ ಹಾಸ್ಟೆಲ್ ಹತ್ರ ಬರ್ತಾರೆ. ಅಲ್ಲಿ ಜೋರ್ ಪಾರ್ಟಿ ನಡೀತಿದೆ ಎಷ್ಟೊಂದು ಜನಗಳ ಸಹಿತ. ನಂತರ ಗೊತ್ತಾಗುತ್ತೆ ಇವತ್ತು ರಂಗ ಅವರ ಬರ್ತ್ಡೇ ಅಂತ. ಸೊ ಇವ್ರು ಕೂಡ ಆ ಪಾರ್ಟಿ ಜನಗಳ ಜೊತೆ ಸೇರ್ಕೊಂಡು ಎಣ್ಣೆ ಹೊಡಿತಾ ಸೆಲೆಬ್ರೇಟ್ ಮಾಡ್ತಾರೆ. ಪಾರ್ಟಿ ಮಾಡ್ತಾರೆ, ರಾತ್ರಿ ಎಲ್ಲ ಇದ್ದಿದ್ರಿಂದ ಬೆಳಗ್ಗೆ ಹೋಗಿ ಕಾಲೇಜ್ ನಲ್ಲಿ ನಿದ್ದೆ ಮಾಡ್ತಾರೆ. ಸರಿ, ಕಾಲೇಜ್ ಮುಗಿದ್ಮೇಲೆ ಮತ್ತೆ ಡಿಸೈಡ್ ಮಾಡ್ಕೊಳ್ತಾರೆ, ನಿನ್ನೆ ಏನೋ ಪಾರ್ಟಿ ಇತ್ತು, ಇವತ್ತು ಗಂಗಾ ಹತ್ರ ಹೋಗಿ ಇರೋ ನಿಜನೆಲ್ಲ ಹೇಳೋಣ, ಎಕ್ಸಾಮ್ ಮುಗಿಯೋರ್ಗು ನಿಮ್ಮನ್ನ ಭೇಟಿ ಆಗೋದಿಲ್ಲ ಅಂತ ಹೇಳಿ ಹೊರಡ್ತಾರೆ. ಬಟ್ ಅವತ್ ರಾತ್ರಿ ರಂಗ ಎರಡು ಪ್ರಾಸ್ಟಿಟ್ಯೂಟ್ ಗಳನ್ನ ಕರೆಸಿ ಇವ್ರ ಹತ್ರಕ್ಕೆ ಕಳಿಸಿದ್ದಾರೆ, ಏನ್ ಬೇಕೋ ಮಾಡ್ರಪ್ಪ ಅಂತ. ಬಟ್ ಇವ್ರ ಮೂರ್ ಜನಕ್ಕೂ ಭಯ ಆಗ್ಬಿಡುತ್ತೆ. ಸೊ ರೂಮ್ ನಿಂದ ಹೆದರ್ಕೊಂಡು ಈಚೆಗ್ ಬಂದ್ಬಿಡ್ತಾರೆ. ಈ ನಡುವೆ ರಂಗಾಗೆ ಒಂದು ವಿಚಾರ ಗೊತ್ತಾಗುತ್ತೆ, ಇವರ ಗ್ಯಾಂಗ್ ನಲ್ಲಿದ್ದ ಇಬ್ರು ನಾರ್ತ್ ಇಂಡಿಯನ್ ಗಳು ಓಡೋಗ್ಬಿಟ್ಟಿದ್ದಾರೆ ಅಂತ. ನನ್ಗೆ ಕೈ ಕೊಟ್ಟು ಹೊಡೋಗ್ತಾರೆ, ಆದಷ್ಟು ಬೇಗ ಇವರಿಬ್ಬರನ್ನ ಹುಡುಕಬೇಕು ಅಂತ ರಂಗ ಅವರು ಡಿಸೈಡ್ ಮಾಡ್ತಾರೆ. ಬೇಸಿಕಲಿ ರಂಗ ಫುಲ್ ಕೋಪ ಮಾಡ್ಕೊಂಡವ್ರೆ, ಇವ್ರು ಕೋಪ ಮಾಡ್ಕೊಂಡಿದ್ದಾಗ ನಾವು ನಿಮ್ಮನ್ನ ಭೇಟಿ ಆಗೋಕೆ ಬರೋದಿಲ್ಲ ಅಂತ ಹೇಳಿದ್ರೆ ಸರಿ ಹೋಗೋದಿಲ್ಲ ಅಂತ ಆ ಹುಡುಗರು ಇವತ್ತೂ ಸುಮ್ಮನಾಗ್ತಾರೆ. ಅಷ್ಟರಲ್ಲಿ ರಂಗಾಗೆ ಗೊತ್ತಾಗುತ್ತೆ ಅವರಿಬ್ರು ನಾರ್ತ್ ಇಂಡಿಯನ್ಸ್ ಹೊಡೋಗೋರಲ್ಲ ಅವ್ರ ಬಗ್ಗೆ. ಎಲ್ಲರೂ ಅವ್ರು ಇರೋ ಜಾಗಕ್ಕೆ ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಅಷ್ಟರಲ್ಲಿ ಮೂರು ಜನ ಹುಡುಗರಿಗೆ ಒಂದು ವಿಚಾರ ಗೊತ್ತಾಗುತ್ತೆ, ರಂಗ ಆ ಜ್ಯೂಸ್ ಅಂಗಡಿಯವನ್ನ ಸಾಯಿಸಾಕಿ ಹೂತಾಕಿತ್ತು ಇದೇ ಮನೆಯಲ್ಲಿ ಅಂತ. ಸೊ ಇವರಿಗೆ ಭಯ ಆಗ್ಲಿಕ್ಕೆ ಶುರುವಾಗುತ್ತೆ. ರಾತ್ರಿ ನಿದ್ದೆ ಬರೋದಿಲ್ಲ ಅಂತ ಪ್ರಾಸ್ಟಿಟ್ಯೂಟ್ ಗಳನ್ನ ಕೂಡ ರೂಮ್ ನಲ್ಲಿ ಮಲಗ್ಲಿಕ್ಕೆ ಹೇಳಿ ಇವರು ಧೈರ್ಯ ತಗೊಂಡು ನಿದ್ದೆ ಮಾಡ್ತಾರೆ. ಸರಿ, ನೆಕ್ಸ್ಟ್ ಡೇ ಆ ಮನೆಗೆ ಹೋಗೋದು ಬೇಡ, ಹಾಸ್ಟೆಲ್ ನಲ್ಲಿ ಉಳ್ಕೊಳ್ಳೋಣ ಅಂತ ಹಾಸ್ಟೆಲ್ ಹತ್ರ ಬರ್ತಾರೆ. ಆಗ ಹಾಸ್ಟೆಲ್ ಮಾಲೀಕ ಅದೇ ಆ P1 ಇವ್ರಿ ಮೂರ್ ಜನನ್ನು ಕರ್ಕೊಂಡೋಗಿ ಯಾವ್ದೋ ಒಂದಿಬ್ರು ಹುಡುಗರಿಗೆ ಅವಾಜ್ ಹಾಕ್ತಾರೆ, ನೋಡ್ರಪ್ಪ ನನಗೆ ಕೊಡ್ಬೇಕಾಗಿರೋ ದುಡ್ಡನ್ನ ಕೊಟ್ರೆ ಸರಿ, ಇಲ್ಲಾಂದ್ರೆ ಇವ್ರು ಮೂರ್ ಜನ ಇದಾರಲ್ಲ ಇವ್ರು ನನಗ್ ತುಂಬಾ ಬೇಕಾದವರು. ಇವ್ರ ಯಾರ ಕಡೆಯವ್ರು ಗೊತ್ತಲ್ವಾ, ರಂಗನ್ ಕಡೆಯವರು ಅಂತ. ಅದರರ್ಥ ಇವ್ರ ಮೂರ್ ಜನನ್ನ ಎಲ್ರು ರೌಡಿಗಳು ಅಂತ ಭಾವಿಸ್ತಿದ್ದಾರೆ. ಮೂರ್ ಜನಕ್ಕೂ ನಾಚಿಕೆ ಆಗುತ್ತೆ, ಸ್ಟೂಡೆಂಟ್ ಗಳಾಗೋದು ಬಿಟ್ಟು ರೌಡಿಗಳಾಗ್ಬಿಟ್ಟಿದೀವಲ್ಲಪ್ಪ ಅಂತ. ಸರಿ, ಏನ್ ಮಾಡೋದು ಅಂತ ವಾಪಸ್ PG ಹತ್ರಕ್ಕೆ ಹೋಗ್ತಿದ್ದಾರೆ ಬೈಕ್ ನಲ್ಲಿ. ಅಷ್ಟರಲ್ಲಿ ರೆಡ್ಡಿ ಕಡೆಯ ಜನಗಳು ಬಂದು ಇವ್ರ ಮೂರ್ ಜನನ ತಕೊಂಡು ಹೋಗ್ಬಿಡ್ತಾರೆ ತಮ್ಮ ಕಾರ್ ನಲ್ಲಿ. ಬೈದವೇ ರೆಡ್ಡಿಗೆ ರಂಗನ್ ಕಂಡ್ರೆ ಉರಿ ಆತ ಚಿಕ್ಕ ವಯಸ್ಸಿನಲ್ಲೇ ಜಾಸ್ತಿ ಬೆಳೆದ್ಬಿಟ್ಟ ಅಂತ. ಬಟ್ ರಂಗ ರೆಡ್ಡಿನ ಗುರು ಅಂತ ಅಂದ್ಕೊಂಡಿದ್ದಾರೆ. ಈಗ ಹುಡುಗರು ಹೇಳ್ತಾರೆ, ನಿಮ್ಮಿಬ್ರು ಜಗಳದ ಮಧ್ಯೆ ನಮ್ಮನ್ನ ಯಾಕೆ ಕೇಳ್ಕೊಂಬಂದಿದ್ದೀರಾ, ನಮ್ಮನ್ನ ಬಿಟ್ಬಿಡಿ ಅಂತ. ಆಗ ರೆಡ್ಡಿ ಹೇಳ್ತಾರೆ, ನಿಮ್ಮಿಂದ ನನ್ಗೇನು ಆಗ್ಬೇಕಾಗಿಲ್ಲ, ರಂಗ ಯಾವಾಗ ಒಂಟಿ ಆಗಿರ್ತಾನೆ ಆ ಇನ್ಫಾರ್ಮೇಶನ್ ಕೊಟ್ಬಿಡಿ, ನಿಮ್ಮನ್ನ ನಾನು ಟಚ್ ಸಹ ಮಾಡೋದಿಲ್ಲ ಅಂತ. ಇಷ್ಟೇಳಿ ವಿಸಿಟಿಂಗ್ ಕಾರ್ಡ್ ಕೊಡ್ತಾನೆ ಆ ರೆಡ್ಡಿ. ಈಗ ಹುಡುಗರು ವಾಪಸ್ ರಂಗನ ಹತ್ರಕ್ಕೆ ಹೋಗ್ತಿದ್ದಾರೆ, ಇವತ್ತಾದ್ರೂ ಹೇಳ್ಬಿಡೋಣ ಎಕ್ಸಾಮ್ ಮುಗಿಯೋವರೆಗೂ ನಿಮ್ಮನ್ನ ಭೇಟಿ ಆಗೋದಿಲ್ಲ ಅಂತ. ಆದ್ರೆ ರಂಗ ಈಗ ಓಡೋಗಿದ್ರಲ್ಲ ಉತ್ತರ ಕರ್ನಾಟಕದ ಮಂದಿ, ಅವ್ರನ್ನ ಹೇಳ್ಕೊಂಡು ಬಂದಿದ್ದಾರೆ, ಅವರನ್ನ ಹೊಡೆದಾಕಬೇಕು ಅಂತ ಸ್ಕೆಚ್ ಹಾಕಿದ್ದಾರೆ ರಂಗ. ರಂಗ ಮತ್ತೆ ಕೋಪದಲ್ಲಿ ಇರೋದನ್ನ ನೋಡಿ ಈ ಹುಡುಗರಿಗೆ ಮತ್ತೆ ಭಯ ಆಗತ್ತೆ. ಈ ರೌಡಿಗಳ ಸವಾಸನೆ ಸಾಕು ಅಂತ ಇರೋಬರೋ ಬಟ್ಟೆನೆಲ್ಲ ತುಂಬಿಕೊಂಡು ನಮ್ಮ ಹಳ್ಳಿಗೆ ಹೋಗ್ಬೋಣ ಅಂತ ಹೊರಡ್ತಾರೆ. ಅಂಡ್ ನೆಕ್ಸ್ಟ್ ಇಯರ್ ಬಂದು ಬೇರೆ ಕಾಲೇಜ್ಗೆ ಸೇರೋಣ ಅಂತಲೂ ಡಿಸೈಡ್ ಮಾಡ್ತಾರೆ. ಆದ್ರೆ ಮನೆಯಲ್ಲಿ ಏನು ಉತ್ತರ ಕೊಡೋದು? ಸೊ ಫ್ರೆಂಡ್ಸ್ ಗಳೆಲ್ಲ ಡಿಸೈಡ್ ಮಾಡ್ತಾರೆ, ನಾವು ನಮ್ಮೂರಿಗೆ ಹೋಗೋದು ಬೇಡ, ಪಕ್ಕದ ರೂಮ್ಗೆ ಹೋಗೋಣ, ರೂಮ್ ಎಲ್ಲ ಊರ್ಗೆ ಹೋಗೋಣ, ಅಲ್ಲಿ ಎಕ್ಸಾಮ್ಗೆ ಪ್ರಿಪೇರ್ ಆಗೋಣ, ನಮ್ಮ ಫೋನ್ಗಳನ್ನ ಸ್ವಿಚ್ ಆಫ್ ಮಾಡಿಬಿಡೋಣ, ಎಕ್ಸಾಮ್ ಟೈಮ್ನಲ್ಲಿ ಇಲ್ಲಿಗೆ ಬಂದು ಎಕ್ಸಾಮ್ಗೆ ಬರೆಯೋಣ ಅಂತ. ಸೊ ಬೇರೆ ಊರಿನ PG ಹೋಗಿ ಫ್ರೆಂಡ್ಸ್ ಗಳ ಜೊತೆ ಓದ್ಲಿಕ್ಕೆ ಶುರು ಮಾಡ್ತಾರೆ. ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಅಂದ್ಕೊಂಡಿರ್ತಾರೆ ಸ್ವಲ್ಪ ದಿನ ಆದ್ಮೇಲೆ ರಂಗ ನಮ್ಮನ್ನು ಮರ್ತು ಬಿಡ್ತಾರೆ ಅಂತ. ಬಟ್ ರಂಗ ಮರಿಯೋ ಮನುಷ್ಯ ಅಲ್ಲ, ಸಿಕ್ಕಿದವ್ರ ಹತ್ರ ಎಲ್ಲ ಕೇಳ್ತಾವ್ರೆ ನಮ್ಮ ಮೂರ್ ಜನ ಹುಡುಗರು ಎಲ್ಲೋದ್ರು ಅಂತ. ಕುಟ್ಟಿ ಗ್ಯಾಂಗು ಚೆನ್ನಾಗಿ ಹೊಡಿತಾವ್ರೆ, ನೀವೇನೋ ಮಾಡಿರ್ಬೇಕು, ಎಲ್ಲಿ ಕಳಿಸಿದೀರಾ ನಮ್ಮ ಹುಡುಗರನ್ನ ಅಂತ. ಅಂಡ್ ಆಗಾಗ ಬಿವಿಗೆ ಕೂಡ ಕಾಲ್ ಮಾಡ್ತಾರೆ, ಬಟ್ ಅವರು ಕಾಲ್ ನ ರಿಸೀವ್ ಮಾಡ್ತಿಲ್ಲ, ಐ ಮೀನ್ ಸ್ವಿಚ್ ಆಫ್ ಆಗಿದೆ ಅವ್ರ ಫೋನು. ಈ ಕಡೆ ಈ ಹುಡುಗರಿಗೆ TV ಗೊತ್ತಾಗುತ್ತೆ ರಂಗ ಮಾಡ್ತಿರುವ ಹಂಗಾಮ. ಕಾಲೇಜ್ ನಲ್ಲೆಲ್ಲ ರೌಡಿಗಳು ನುಗ್ಬಿಟ್ಟು ಹುಡುಗರಿಗೆ ಇಟ್ಕೊಂಡು ಹೊಡಿತಾವ್ರೆ ಅಂತ ಎಲ್ಲ ನ್ಯೂಸ್ ಚಾನಲಲ್ಲೂ ಬರ್ತಿದೆ. ಅದೇ ಟೈಮ್ ಅಲ್ಲಿ ಬಿವಿ ಸ್ವಿಚ್ ಆನ್ ಕೂಡ ಮಾಡ್ತಾರೆ, ರಂಗ ಅದೇ ಟೈಮ್ಗೆ ಕಾಲ್ ಮಾಡ್ತಾರೆ. ರಂಗ ಅನ್ಕೊಂಡಿರ್ತಾರೆ ಯಾರೋ ಕಿಡ್ನಾಪ್ ಮಾಡ್ಬಿಟ್ಟವ್ರು ನಮ್ಮ ಮೂರ್ ಜನ ಹುಡುಗರ್ನ ಅಂತ. ಬಿಬಿ ಫೋನ್ ರಿಸೀವ್ ಮಾಡಿ ಹೇಳ್ತಾರೆ ನಾವೆಲ್ಲ ಸೇಫ್ ಆಗಿದೀವಿ, ಇವತ್ ರಾತ್ರಿ ಮನೆಗೆ ಬರ್ತೀವಿ ಅಂತ. ಸರಿ, ಮೂರ್ ಜನನು ವಾಪಸ್ ಹೋಗ್ತಾರೆ ರಂಗನ ಹತ್ರ ಅವತ್ ರಾತ್ರಿ. ರಂಗ ಬಿವಿ ಕಪ್ಪಳಕ್ಕೆ ಇನ್ನೇನು ಹೊಡಿಯೋಕೆ ಅಂತ ಕೈ ಎತ್ತುತ್ತಾರೆ, ಆಮೇಲೆ ಹೊಡಿಯೋದಿಲ್ಲ, ಕೈ ಇಳಿಸ್ಬಿಡ್ತಾರೆ. ಇಳ್ದೆ ಕೇಳ್ದೆ ಎಲ್ಲೋಗಿದೆ ಅಂತ ಬೈತಾರೆ, ಹೊಡಿಯೋಕು ಮನ್ಸಾಗೋದಿಲ್ಲ, ಅಷ್ಟೊಂದು ಪ್ರೀತಿ ಮಾಡ್ತಿರ್ತಾರೆ ಬಿವಿನ ರಂಗ ಅವರು. ಆಗ ಬಿವಿ ಇರೋಬರೋ ಸ್ಟೋರಿನೆಲ್ಲ ಹೇಳ್ತಾರೆ, ನಮ್ಗೆ ಆ ಕುಟ್ಟಿ ಗ್ಯಾಂಗ್ ತೊಂದರೆ ಕೊಡ್ತಿತ್ತು, ಆ ಕಾರಣದಿಂದ ನಿನ್ನ ಫ್ರೆಂಡ್ ಮಾಡ್ಕೊಂಡ್ವಿ ಅವ್ರಿಗೆ ಹೆದರ್ಸ್ಲಿಕ್ಕೆ ಅಂತ. ನಾವ್ ಇಲ್ಲಿಗೆ ಬಂದಿರೋದು ಬರೀ ಓದ್ಲಿಕ್ಕಷ್ಟೇ, ನಿನ್ ಜೊತೆ ರೌಡಿಸಂ ಮಾಡ್ಲಿಕ್ಕಲ್ಲ, ಪ್ಲೀಸ್ ನಮ್ಮನ್ನ ಬಿಟ್ಬಿಡು ಅಂತ. ರಂಗಂಗೆ ಕೋ ಬರುತ್ತೆ, ನನ್ಗೆ ಅವಾಜ್ ಆಗ್ತೀರಾ ಅಂತ. ಅಂಡ್ ತನ್ನೆಲ್ಲ ಚೈಲಗಳಿಗೆ ಕಾಲ್ ಮಾಡಿ ಹೇಳ್ತಾರೆ ಇನ್ 1 hour ಅಲ್ಲಿ ಇಲ್ಲಿರ್ಬೇಕು ಅಂತ. ಹುಡುಗರಿಗೆ ಭಯ ಆಗ್ಬಿಡುತ್ತೆ, ಸೊ ಅದೇ ಮನೆಯಲ್ಲಿ ಎಲ್ಲ ಹೊತ್ಕೊಂಡು ಕೂತಿರ್ತಾರೆ. ರಂಗ ಆಕ್ಚುಲಿ ಕೋಪ ಮಾಡ್ಕೊಂಡಿರೋ ಸಾಯಿಸ್ಬಿಡಕ ಆ ಹುಡುಗರನ್ನ ಕರೆದಿಲ್ಲ, ಅವ್ರಿಗೆ ಫುಲ್ ಬೇಜಾರಾಗಿದೆ. ಚಿಕ್ಕ ವಯಸ್ಸಿನಲ್ಲಿ ಆ ಜ್ಯೂಸ್ ಅಂಗಡಿಯವನ್ನ ತನ್ನ ದೊಡ್ಡಣ್ಣ ಅಂತ ಅನ್ಕೊಂಡಿದ್ದ, ಆತ ಮೋಸ ಮಾಡ್ಬಿಟ್ಟ, ಆತನನ್ನ ಸಾಯಿಸ್ಬಿಟ್ಟು ತುಂಬಾ ಹತ್ತು ಬಿಟ್ರು ಇವರು. ಇವ್ರ ಅಮ್ಮ ಸತ್ತಾಗ್ಲೂ ತುಂಬಾ ಹತ್ರು, ರಂಗನ್ ಚೇಲಗಳೆಲ್ಲ ಅನ್ಕೊಂಡಿರ್ತಾರೆ ರಂಗನ್ಗೆ ಸ್ವಲ್ಪ ಎಮೋಷನಲ್ ಇಲ್ಲ ಅಂತ. ಬಟ್ ರಂಗ ಫುಲ್ ಎಮೋಷನಲ್ ಪರ್ಸನ್, ರಿಲೇಷನ್ಶಿಪ್ ಗಳಿಗೆ ಬಹಳ ಬೆಲೆ ಕೊಡ್ತಾರೆ. ಈ ಕಡೆ ಈ ಹುಡುಗರಿಗೆ ಭಯ ಆಗಿದೆ, ಅವರೆಲ್ಲ ಬಂದ್ರೆ ನಮ್ಮನ್ನ ಸಾಯಿಸ್ಬಿಡ್ತಾರೆ ಅಂತ. ಇವ್ರೇನ್ ಮಾಡ್ತಾರೆ, ರೆಡ್ಡಿಗೆ ಕಾಲ್ ಮಾಡ್ಬಿಟ್ಟು ರಂಗ ಈಗ ಮನೆಯಲ್ಲಿ ಒಬ್ಬರೇ ಇದ್ದಾರೆ, ಅವರ ಚೇಲಗಳು ಯಾರು ಇಲ್ಲ ಅಂತ ಇನ್ಫಾರ್ಮ್ ಮಾಡ್ಬಿಡ್ತಾರೆ. ಸೊ ರೆಡ್ಡಿ ತನ್ನೆಲ್ಲ ಚೇಲಗಳನ್ನ ಕರ್ಕೊಂಡು ರಂಗನ ಹೊಡಿಯೋಕೆ ಅಂತ ರಂಗನ್ ಮನೆ ಹತ್ರ ಬರ್ತಾರೆ. ರೆಡ್ಡಿ ಕಡೆಯವರೆಲ್ಲ ಬಂದಾಗ ಮನೆಯದು ಕಿಟಕಿ ಬಾಗಿಲನ್ನೆಲ್ಲ ಹಾಕ್ಬಿಡ್ತಾರೆ ರಂಗ, ಯಾಕಂದ್ರೆ ಇವ್ರು ಯಾರಿಗೂ ಕೈ ಎತ್ತಿ ಹೊಡಿಯೋದಿಲ್ಲ, ಅವ್ರ ಅಮ್ಮಂಗ್
ಮಾಡಿದ್ರು ಅಂತ. ರಂಗಂಗೆ ಫುಲ್ ಬೇಜಾರಾಗುತ್ತೆ, ಛೇ ಮತ್ತೆ ವಿಶ್ವಾಸ ದ್ರೋಹ ಆಗೋಯ್ತು ನನ್ನ ಜೊತೆ ಅಂತ. ಸೊ ಅಮ್ಮನಿಗೆ ಕೊಟ್ಟಿದ್ದ ಪ್ರಾಮಿಸ್ ಅನ್ನ ಬ್ರೇಕ್ ಮಾಡಿ ರೆಡ್ಡಿಯ ಚೇಲಗಳಿಗೆ ಇವರೇ ಹೊಡೆಯೋಕ್ ಶುರು ಮಾಡ್ತಾರೆ. ರೆಡ್ಡಿ ಹೇಳಿದ ನಿಜ ಸ್ಟೋರಿಯನ್ನ ಕೇಳಿ ರಂಗಂಗೆ ಕೋಪ ಬಂದು ಎಲ್ಲರಿಗೂ ಹೊಡಿತಾವ್ರೆ ಅಂತ ಹುಡುಗರು ಅನ್ಕೊಂಡವ್ರು. ಈಗ ಅವ್ರಿಗೆ ಭಯ ಡಬಲ್ ಆಗ್ಬಿಡತ್ತೆ, ಇನ್ನ ನಾವು ರಂಗಂಗೆ ಕೈಗೆ ಸಿಕ್ಕಾಕೊಂಡ್ರೆ ಪೀಸ್ ಪೀಸ್ ಮಾಡ್ಬಿಡ್ತಾರೆ ರಂಗ ಅಂತ ಫುಲ್ಲು ಭಯ ಶುರುವಾಗಿದೆ. ಅಂಡ್ ರಂಗ ರೆಡ್ಡಿನ ಕೂಡ ಸಾಯಿಸ್ಬಿಟ್ಟು ಮನೆ ಒಳಗಡೆ ಬರ್ತಾರೆ ಇವ್ರು ಮೂರು ಜನಕ್ಕೆ ಹೊಡೆಯೋಕೆ. ಇವ್ರು ಮೂರು ಜನ ಹೆದರುಕೊಂಡು ಮನೆಯಲ್ಲೇ ಎಲ್ಲ ಓದ್ಕೊಂಡು ಕೂತವ್ರೆ. ರಂಗ ಇವ್ರಿಗೆಲ್ಲ ಹೇಳಲಿಕ್ಕೆ ಶುರು ಮಾಡ್ತಾರೆ, ನನ್ನ ಜೊತೆ ಯಾರೇ ಇದ್ರು, ನನ್ನ ಬೆನ್ನ ಹಿಂದೆ ಯಾರೇ ಇದ್ರು, ಅವರು ದುಡ್ಡಿಗೋಸ್ಕರ ಅಥವಾ ಪವರ್ಗೋಸ್ಕರ ಬರ್ತಿದ್ರು, ಬಟ್ ನೀವು ಮೂರು ಜನ ಹಂಗಿರ್ಲಿಲ್ಲ, ಸ್ಟೂಡೆಂಟ್ಗಳಾಗಿ ನನ್ನ ಹಿಂದೆ ಬಂದಿದ್ರಿ, ಅದಕ್ಕೋಸ್ಕರ ನಾನು ನಿಮ್ಮನ್ನ ಅಷ್ಟೊಂದು ಪ್ರೀತಿಸ್ತಿದ್ದೆ, ಈಗ ನೀವು ನನಗೆ ಮೋಸ ಮಾಡಿಬಿಟ್ರಿ ಅಂತ ಬೈಕೊಂತಾರೆ. ಅಷ್ಟಲ್ಲಿ ರಂಗನ ಕಡೆಯವರೆಲ್ಲ ಅಲ್ಲಿಗೆ ಬರ್ತಾರೆ, ಇವರು ಮೂರು ಜನ ಮನೆಯಿಂದ ಹೊರಗಡೆ ಎಳಿಯೋಕೆ ಟ್ರೈ ಮಾಡ್ತಾರೆ. ಮೂರು ಜನನು ಎಸ್ಕೇಪ್ ಆಗಿ ಅಲ್ಲಿ ಇಲ್ಲಿ ಓಡಾಡ್ತಾವ್ರೆ. ಅಷ್ಟರಲ್ಲಿ ಬಿವಿ ಅವರ ಅಮ್ಮ ಬಿವಿ ನಂಬರ್ಗೆ ಕಾಲ್ ಮಾಡ್ತಾರೆ, ಬಟ್ ಫೋನ್ ಬಿವಿ ಹತ್ರ ಇಲ್ಲ, ಆ ಫೋನ್ ನ ರಂಗ ರಿಸೀವ್ ಮಾಡ್ತಾರೆ. ಬಿವಿ ಅವರ ಅಮ್ಮನ ವಾಯ್ಸ್ ಅನ್ನ ಕೇಳಿ ರಂಗ ಅದು ಕೋಪ ಕಡಿಮೆ ಆಗತ್ತೆ. ಅಂಡ್ ಆಗ ಮೂರು ಜನನು ಬಂದು ರಂಗನ ಹತ್ರ ಸಾರಿ ಕೇಳಲಿಕ್ಕೆ ಟ್ರೈ ಮಾಡ್ತಾರೆ. ಆಗ ರಂಗ ಹೇಳ್ತಾರೆ, ನಾನು ಈ ಜನಗಳನ್ನೆಲ್ಲ ಕರೆದಿದ್ದು ಅಂದ್ರೆ ನನ್ನ ಚೇಲಗಳನ್ನೆಲ್ಲ ಕರೆದಿದ್ದು ಅವ್ರಗಳ ಮುಂದೆ ಡಿಕ್ಲೇರ್ ಮಾಡ್ಲಿಕ್ಕೆ, ಇನ್ನು ಮುಂದೆ ನಮಗೂ ಈ ಮೂರು ಜನ ಹುಡುಗರಿಗೂ ಯಾವುದೇ ಸಂಬಂಧ ಇಲ್ಲ. ನೀವಿಲ್ಲಿಗೆ ಬಂದಿರೋದು ಓದ್ಲಿಕ್ಕೆ ತಾನೆ, ಚೆನ್ನಾಗಿ ಓದ್ರಿ, ಬಟ್ ಅಕಸ್ಮಾತ್ ಆಗಿ ಯಾವ್ದಾದ್ರು ಒಂದೇ ಒಂದು ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗ್ಬೇಕಲ್ಲ, ಅವಾಗ ನನ್ನ ಕೋಪವನ್ನು ನೀವು ನೋಡಿವ್ರಂತೆ ಅಂತ. ಸೊ ಇವ್ರಿಗೆ ಫುಲ್ ಭಯ ಆಗಿ ಅದ್ನೋ ಬಿದ್ನೋ ಅಂತ ಅವತ್ತಿಂದಲೇ ಓದ್ಲಿಕ್ಕೆ ಶುರು ಮಾಡ್ತಾರೆ. ಎಕ್ಸಾಮ್ ಆಗುತ್ತೆ, ಎಕ್ಸಾಮ್ ರಿಸಲ್ಟ್ ಬರುತ್ತೆ. ಎಕ್ಸಾಮ್ ನಲ್ಲಿ ಒಬ್ಬ ಹುಡುಗ ಮಾತ್ರ ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಪಾಸ್ ಆಗ್ಬಿಟ್ಟವನೆ, ಬಟ್ ಬಿವಿ ಮತ್ತೆ ಅಜ್ಜು ಒಂದೊಂದು ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗವ್ರೆ. ಬಂತಲ್ಲಪ್ಪ ನಮ್ ಬುಡಕ್ಕೆ ಅಂತ ಇಬ್ರು ಹೆದರ್ಕೊಂಡವ್ರೆ. ಇವ್ರು ಅಂದ್ಕೊಂಡಂಗೆ ಇವ್ರು ಬುಡದ ಹತ್ರ ಬಂದು ರಂಗ ನಿಂತವ್ರೆ. ಅಂಡ್ ಫೇಲ್ ಆದವ್ರಿಗೆಲ್ಲ ಚಡಿ ಇಟ್ಕೊಡ್ರು ಅಂತ ರಂಗ ಆರ್ಡರ್ ಮಾಡ್ತಾರೆ. ರಂಗನ್ ಚೇಲಗಳನ್ನ ನೋಡಿ ಇವರೆಲ್ಲ ಓಡ್ತಾ ಬಿದ್ದವ್ರೆ. ಅಲ್ಲಿಗೆ ಮೂವಿ ಎಂಡ್ ಆಗುತ್ತೆ. ಇಟ್ಸ್ ಎ ಟೈಮ್ ಪಾಸ್ ಮೂವಿ, ಅಮೆಝಾನ್ ಪ್ರೈಮ್ ನಲ್ಲಿದೆ, ಒಂದ್ಸಲ ನೋಡಬಹುದು. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್, ಟೇಕ್ ಕೇರ್, ಬೈ ಬೈ. ಜೈ ಹಿಂದ್, ಜೈ ಕರ್ನಾಟಕ.